ग्रामीण जनतेय समस्येगे स्पंदिसुवंते सचिवे शशिकला जोल्ले अवरिंद अधिकारिगळिगे खडक सूचने। हौदु, नन्न मतक्षेत्रदल्लिन 10 ग्रामगळल्लि जिल्लाधिकारिगळ नडे हळ्ळिय कडे कार्यक्रमद अन्वय ग्राम वास्तव्यवागिद्दु अल्लिन जनर समस्येगळन्नु आलिसि शेकडा 50रष्टु समस्येगळन्नु अदेय स्थळदल्लि परिहरिसिद्दु इंदु 11ने ग्राम वास्तव्य कार्यक्रम शिरद्वाड ग्रामदल्लि नडेयुत्तिद्दु जनरिंद उत्तम प्रतिक्रिये व्यक्तवागुत्तिदे। अधिकारिगळु सह जनर समस्येगे स्पंदिसुत्तिद्दारे। ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ। ಸ್ವತಃ ಅಧಿಕಾರಿಗಳು ಜನರ ಬಳಿ ಬಂದು ಸಮಸ್ಯೆ ಬಗೆಹರಿಸುವ ಮಹತ್ವದ ಯೋಜನೆ ಇದಾಗಿದ್ದು ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದರು। ನಿಪ್ಪಾಣಿ ತಾಲೂಕಿನ ಶಿರದ್ವಾಡ್ ಗ್ರಾಮದಲ್ಲಿ ಏರ್ಪಡಿಸಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಶಶಿಕಲಾ ಜೊಲ್ಲೆ ಮಾತನಾಡಿದರು। ಪ್ರಾರಂಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಉಪವಿಭಾಗಾಧಿಕಾರಿ ಮಾಧವ ಗಿತ್ತೆ ತಹಶೀಲ್ದಾರ್ ಪ್ರವೀಣ್ ಕಾರಂಡೆ ಬಿಇಒ ರೇವತಿ ಮಠದ ಸೇರಿದಂತೆ ಅಧಿಕಾರಿಗಳನ್ನು ಮುತ್ತೈದೆಯರಿಂದ ಕಲಶ ಹೊತ್ತು ವಿವಿಧ ವಾದ್ಯ ವೃಂದದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು। ತದನಂತರ ಶಾಲಾ ಮಕ್ಕಳಿಂದ ನಾಡಗೀತೆ ವೇದಿಕೆಯಲ್ಲಿನ ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು। ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿನ ಗಣ್ಯರ ಹಸ್ತದಿಂದ ಸಂಧ್ಯಾ ಸುರಕ್ಷಾ ವಸತಿ ಯೋಜನೆ ವಿಶೇಷ ಚೇತನರ ಲಾಭಾರ್ಥಿಗಳಿಗೆ ಮಂಜೂರಿ ಪತ್ರ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ಗಳ ಪತ್ರಗಳ ವಿತರಣೆ ಮಾಡಲಾಯಿತು। ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಕಂದಾಯ ನಿರೀಕ್ಷಕ ರವಿಕುಮಾರ್ ಬಗಲಿ ಸಂಜಯ್ ನೇಮಣ್ಣವರ್ ಹೆಸ್ಕಾಂ ಅಧಿಕಾರಿ ಸಂಜಯ್ ಸುಖಸಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಖೋತ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೀತಲ್ ಲಡ್ಗೆ ಬಾಳಬಾಯಿ ಪೂಜಾರಿ ವಿಜಯ್ ರೋಹಿದಾಸ್ ದೀಕ್ಷಿತ್ ಕಾಂಬಳೆ ಹಾಲ್ ಶುಗರ್ ನಿರ್ದೇಶಕ ರಾಮಗೌಡ ಪಾಟೀಲ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಶಿಂಧೆ ಸೇರಿದಂತೆ ಗ್ರಾಮದ ಗಣ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು। ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ್ ಬೊಮ್ಮಾಯಿ ಅವರ ಒಂದು ಕನಸಿತ್ತು। ನಮ್ಮ ದೇಶ ಸ್ವತಂತ್ರ ಆಗಿ 75 ವರ್ಷಗಳಾದರೂ ಕೂಡ ಹಳ್ಳಿಗಳ ಅಭಿವೃದ್ಧಿ ಆಗಿಲ್ಲ। ಅದೇ ರೀತಿ ಹಳ್ಳಿಗಳಲ್ಲಿ ಇರತಕ್ಕಂತ ಜನತೆ ಜಿಲ್ಲಾ ಅಧಿಕಾರಿಗಳ ಆಫೀಸ್ ಇರಬಹುದು ಅಥವಾ ತಾಲೂಕಾ ಆಡಳಿತ ಆಫೀಸ್ ಇರಬಹುದು ಬರಿ ಸುತ್ತಾಡೋದಾಗಿ ಕೆಲಸ ಅಷ್ಟು ಬೇಗ ಆಗ್ತಾ ಇರಲಿಲ್ಲ। ಹಾಗಾಗಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ರು। ಎಲ್ಲ ಅಧಿಕಾರಿಗಳು ಕೂಡ ತಿಂಗಳಿನ 3ನೇ ಶನಿವಾರ ಪ್ರತಿಯೊಂದು ಹಳ್ಳಿಗೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಲ್ಲಿ ಎಲ್ಲ ತಾಲೂಕಾ ಆಡಳಿತದ ಎಲ್ಲ ಆಫೀಸರ್ಸ್ ಅನ್ನು ಕರ್ಕೊಂಡು ಹೋಗಿ ಅಲ್ಲಿ ಜನತೆಗೆ ಒಂದು ಸಭೆಯನ್ನು ಮಾಡಿ ಆ ಜನರ ಒಂದು ಅಪ್ಲಿಕೇಶನ್ಗಳನ್ನು ತಗೊಂಡು ಸಾಯಂಕಾಲದವರೆಗೆ ನನಗೆ ಅನಿಸೋ ಮಟ್ಟಿಗೆ ನಾನು ನನ್ನ ತಾಲೂಕಿನಲ್ಲಿ 10 ಗ್ರಾಮ ವಾಸ್ತವ್ಯಗಳು ಈಗಾಗಲೇ ಆಗಿದೆ। ಅದರಲ್ಲಿ ಆನ್ ದಿ ಸ್ಪಾಟ್ 50% ಆದರೂ ಕೆಲಸಗಳು ಆಯಾ ಹಳ್ಳಿಗಳಲ್ಲಿ ಬಂದಂಥ ಅರ್ಜಿಗಳದ್ದು ಅದೇ ದಿನ ಆಗುವಂಥದ್ದನ್ನು ನಾವು ನೋಡಿದ್ದೀವಿ। ಇವತ್ತು ನಾವು 11ನೇ ಒಂದು ಗ್ರಾಮ ವಾಸ್ತವ್ಯವನ್ನು ನಾವು ಶಿರದ್ವಾಡದಲ್ಲಿ ತಗೊಂಡಿದ್ದೀವಿ। ಇಲ್ಲಿ ಭಾಳ ಒಳ್ಳೆಯ ಒಂದು ಪ್ರತಿಕ್ರಿಯೆ ಜನರಿಂದನೂ ಕೂಡ ಬರ್ತಾ ಇದೆ। ಅಧಿಕಾರಿಗಳು ಕೂಡ ಇವತ್ತು ನಮ್ಮ ಎಸಿ ಅವರು ಇರ್ಬೋದು ತಹಶೀಲ್ದಾರ್ ಅವರು ಇರ್ಬೋದು ಇಒ ಅವರು ಇರ್ಬೋದು ಮತ್ತು ಇನ್ನುಳಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಗೆ ನಾನು ಕೂಡ ಇವತ್ತು ಉಪಸ್ಥಿತರಿದ್ದೇನೆ। ಇದು ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ, ಇದು ಜನರ ತನಕ ಮುಟ್ಟುವಂಥ ಕಾರ್ಯಕ್ರಮ। ಅಧಿಕಾರಿಗಳು ಕೂಡ ಒಂದು ಹಳ್ಳಿಗಳ ಕಡೆಗೆ ಅವರ ಒಂದು ಹೆಜ್ಜೆಯನ್ನು ಇಟ್ಟಾಗ ಒಂದು ನಿಜವಾದ ಅಭಿವೃದ್ಧಿಯನ್ನು ನಾವು ನೋಡ್ತೀವಿ, ಅದು ಈ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಿಂದ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ। ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ। ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ।